ಶನಿ ಕುಂಭ ರಾಶಿಯಿಂದ ಮಕರ ರಾಶಿಗೆ ಹಿಮ್ಮುಖವಾಗಿ ಚಲಿಸ್ತಾ ಇರುವಂಥದ್ದು, ಅದು ಜುಲೈ 12ರಿಂದ. ಹಾಗಾಗಿ ಇದರ ಪರಿಣಾಮಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಗುರುಜಿ, ತಾವು ಹೇಳಿದ್ರಿ ಯಾವ ರೀತಿ ಎಚ್ಚರ ವಹಿಸಬೇಕು, ಶನಿಗೆ ಏನು ಇಷ್ಟ ಇಲ್ಲ ಅದನ್ನು ಮಾಡಬಾರ್ದು ಅನ್ನೋದನ್ನು ನೀವು ಹೇಳಿದ್ರಿ. ಜೊತೆಗೆ ಈ ರೀತಿಯ ಹಿಮ್ಮುಖ ಚಲನೆಯಿಂದಾಗಿ ನಮ್ಮ ದೇಶದ ಮೇಲೆ ಏನು ಪ್ರಭಾವ ಬೀರುತ್ತೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಅನ್ನದಾತನಿಗೆ ಇದರಿಂದ ಇರುವಂತಹ ಪ್ರಭಾವ ಪರಿಣಾಮ? ಸಾಧಾರಣವಾಗಿ ಏನು ಹೇಳುತ್ತೆ, ರೈತರು ಫಸಲು ಸರ್ವನಾಶವಾಗೂ ಹೋಗುತ್ತೆ, ರೈತರಿಗೆ ಲಾಭನೂ ಕೊಡಿಸುತ್ತೆ ಅಂತ. ಹೇಗಾಗತ್ತೆ ಫಸಲು ಅಂತಕ್ಕಂಥದ್ದು ಏನಂದರೆ, ಶನಿ ಬಂದು ಮಕರಕ್ಕೆ ಬಂದರೆ, ಮಕರ ಬಂದು ಎರಡು ರಾಶಿ, ಮಕರ ಅರ್ಧ ಅರ್ಧ 50-50 ಮಸ್ಕ ಜಸ್ಕ, ಅರ್ಧ ಭೂಮಿ ಅರ್ಧ ನೀರು. ಸೊ ಈ ಮಕರ ಅಂದರೆ ಮೊಸಳೆ. ಸೊ ಈ ಮೊಸಳೆ ಹಾಗೆ ಆಗಿದೆ, ಆವಾಗ ಈ ಮಕರ ಪರಿವರ್ತನ ಆಗಬೇಕು ಅಂದ್ರೇ ಆ ಜಾಗ ಯಾರ್ದು ಅಂತ ನೋಡಬೇಕು. ಸೊ ಅಗ್ನಿ ಆದ ತಕ್ಷಣ ನಮಗಿರ್ತಕ್ಕಂಥದ್ದು ಯಾವುದು, ಭೂಮಿಗ್ರಹ ಅಂತ. ಸೊ ಈ ಭೂಮಿನಲ್ಲಿ ಅರ್ಧ ಭಾಗ ಏನು ಅಂದರೆ, ಭೂಮಿ ನೀರು ಎರಡೂ ಇರುವಂಥ ಜಾಗ ಅಂದರೆ ಭೂಕಂಪನಗಳು ಹೆಚ್ಚು ಮಾಡುತ್ತೆ, ಭೂಮಿ ಒಳಗಿರೋ ವ್ಯಾಲ್ಕಿನೋಸ್ ಜಾಸ್ತಿ ಮಾಡುತ್ತೆ, ಫಸಲನ್ನ ಹಾಳು ಮಾಡೋಕ್ಕೆ ಭೂಮಿಯೆಲ್ಲ ನೀರಾಗ್ಬಿಡತಕ್ಕಂಥ ಅವಕಾಶಗಳು. ಶನಿ ಎಲ್ಲವನ್ನೂ ಆವರಿಸ್ಕೊತಾನೆ, ಎಲ್ಲವನ್ನೂ ಮುಚ್ಚಿಸ್ತಾನೆ ಅಂತ. ಸೊ ನಾವೆಲ್ಲ ಏನು ಮಾಡಬೇಕು, ಕೆಲವರು ರೈತರು ಎಷ್ಟೆಷ್ಟು ಜನ ಇದ್ದಾರೋ, ಯಾವ್ಯಾವ ಊರಲ್ಲಿದ್ದರೋ, ಹೇಗಿದ್ದೀರೋ ಗೊತ್ತಿಲ್ಲ ಅಂತ ನಾನು ಮೊದಲಿಂದ ಏನು ಹೇಳ್ಕೊಂಬಂದೆ, ದಯವಿಟ್ಟು ಶನಿಗೆ ಕಾಪಾಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲಿ ಹೇಳಿದ್ದೆ, ಎಲ್ಲರಿಗೂ ಇದೇ ಮಾಧ್ಯಮದ ಮುಖಾಂತರ, ಎಲ್ಲ ಮುಖಾಂತರ ಹೇಳಿದ್ದಿಷ್ಟೇ, ತಲೆ ಜ್ಞಾಪಕ ಇಟ್ಕೊಳ್ಳಿ. ಗ್ರಾಮ ದೇವತೆಗಳನ್ನ ಸಂತುಷ್ಟಿಪಡಿಸಿ, ಶನಿ ಕಥೆಗಳನ್ನ ತಿಂಗಳಲ್ಲಿ ಒಂದ್ಸಲಿ ಅವ್ರವ್ರ ತಾಲೂಕು ಅವ್ರವ್ರ ಗ್ರಾಮದಲ್ಲಿ ಓದಿಸಿ ಅಂತ. ಯಾಕೆ ಹೇಳ್ತೀವಿ ಅಂದರೆ, ಮುಂದೆ ಇದೆ ಮಾರಿ ಹಬ್ಬ ಅನ್ನೋದು ಇವತ್ತೇ ನಿಮ್ಗೆ ಎಚ್ಚರಿಸಿದ್ದೀನಿ. ಟ್ರೈನಲ್ಲಿ ಸೀಟ್ ಇಲ್ಲರಪ್ಪ, ಕೂತ್ಕೊಂಡು ಹೋಗೋಕ್ಕೆ ರಿಸರ್ವೇಷನ್ ತೊಗೊಳ್ಳಿ, ಇಲ್ಲ ಇಲ್ಲ ನಾವು ನಿಂತ್ಕೊಂಡೇ ಹೋಗ್ತೀವಿ, ಆಮೇಲೆ ಸೀಟ್ ಕೊಡ್ತಾನೆ ಕಂಡಕ್ಟ್ರು, ಅವ್ನು ಯಾರೋ ಬರ್ತಾನೆ ಚೆಕ್ಕರ್ ಅವ್ನು ಕೊಡ್ತಾನೆ ಅಂತ, ಖಂಡಿತ ಕೊಡಲ್ಲ. ಅದರಿಂದ ಶನಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಂದರೆ, ಬುದ್ಧಿ ಇದ್ದರೆ ಭೂತಿನ್ನು, ಲೇಖಪತೆ ನೀ ಹಣೆ ಬರ ಅಂತೀವಿ. ಹಾಗೆ ಆ ಕರ್ಮಗಳನ್ನ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ರೈತರು ದೇವರಲ್ಲೂ ಪ್ರಾರ್ಥನೆ ಮಾಡ್ಕೋಬೇಕು, ಅಟ್ಲೀಸ್ಟ್ ಆ ಮಳೆ ಬಂದರೆ ತೀರಾ ಹಾನಿ ಮಾಡಬಾರ್ದು, ಉಳಿಲಿ ಅನ್ನೋದು ಕ್ಯಾರ್ತಿಕೊಳ್ಬೇಕು. ಆಮೇಲೆ ಲಾಭವನ್ನು ಕೊಡ್ತಕ್ಕಂಥದ್ದು ನೋಡಿ, ಇವತ್ತು ಟೊಮೆಟೊ 200 ರೂಪಾಯಿ ಇತ್ತು, 150 ರೂಪಾಯಿ ಇತ್ತು, 10 ರೂಪಾಯಿ ಟೊಮೆಟೊ ಇವತ್ತು ಮೈಸೂರಲ್ಲಿ ಅಥವಾ ಎಲ್ಲಾದರೂ ಹೋದರೆ 10 ರೂಪಾಯಿ, ಏನು ಮಾಡೋದು, ತಿರುಗಿ ಎತ್ಕೊಂಡು ಬಿಸಾಕ್ತೀರಾ, ಬಿಸಾಕಬಾರ್ದು. ಆ ರೀತಿ ಪ್ರತಿಯೊಂದು ತರಕಾರಿಗಳನ್ನ ಕಮ್ಮಿ ಮಾಡ್ತಕ್ಕಂಥದ್ದಲ್ಲ, ನಿಮಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಇನ್ನು ಮೇಲೆ ನೋಡಿ, ಎಷ್ಟೋ ಜನ ಏನು ಮಾಡ್ತಾರೆ, ಬೇಕು ಅಂತ ಅಫೀಮ್ ಗಾಂಜಾನೇ ಬೆಳೆಸ್ತಾರೆ, ಜಾಸ್ತಿ ಇರತಕ್ಕಂಥದ್ದೇನೋ ಹೊಗೆ ಸೊಪ್ಪನ್ನು ಇದನ್ನೇ ಬೆಳೆಸೋಣ, ಯಾಕೆಂದರೆ ಫ್ರೀ ಆಗಿರುತ್ತೆ, ಸಿಕ್ಕಾಪಡೆ ದುಡ್ಡು ಕೊಡ್ತಾನೆ, ಲಾಭ ಕೊಡ್ತಾನೆ. ಸೊ ಏನು ಮಾಡ್ತಾನೆ, ಕೆಟ್ಟದನ್ನು ಉಪಯೋಗಿಸ್ತಾನೆ. ರಾಹು ಬಂದು ಚಂಡಾಲ ಗ್ರಹ, ಸೊ ಶನಿ ಮುಖಾಂತರ ಏನು ಮತ್ತೆ ವಾಪಸ್ ರೈತರಿಗೆ ಅಂದರೆ, ಲಾಭ ರೈತರಿಗೇನ ಕೊಡಿಸ್ತಾನೆ, ಜಗತ್ತಿಗೆ ಹಾನಿಯಾಗಿರೋ ಪದಾರ್ಥಗಳನ್ನೇ ಬೆಳೆಸಿಸ್ತಾನೆ, ಹುಷಾರು. ಸೊ ಇಂಥದ್ದೆಲ್ಲ ವ್ಯವಸ್ಥೆ ಮಾಡೋದಲ್ಲದೆ ಭೂಮಿಕಾರಕ ಭೂಮಿಯನ್ನು ಹಾಳು ಮಾಡ್ತಾರೆ. ನೀವೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಭೂಮಿಗೆ ಗೊತ್ತಿಲ್ಲದೇ ಪ್ಲಾಸ್ಟಿಕ್ ಅಂದರೆ ಏನು, ಕೇತು, ಕೇತು ಎಲ್ಲಿದ್ದಾನೆ, ಅಷ್ಟಮ ಸ್ಥಾನದಲ್ಲಿದ್ದಾರೆ. ಮಕರದಿಂದ ಪರಿವರ್ತನೆ ಮಾಡಿಕೊಂಡ್ರೆ ನೀವು ಇರ್ತಕ್ಕಂಥದ್ದು ನವಮ ಸ್ಥಾನದಲ್ಲಿ. ಸೊ ಆದ್ದರಿಂದ ಎಲ್ರಿಗೂ ಜ್ಞಾಪಕ ಇಸ್ಕೊಳ್ಳಿ, ನೀವೆಲ್ಲ ಏನಂತೀರಾ, ಪಕ್ಕದಲ್ಲಿ ಗಿಡದ ಪಕ್ಕದಲ್ಲಿ ಕಳೆ ಬರಬಾರ್ದು ಅಂತ ಎಲ್ಲರೂ ಪ್ಲಾಸ್ಟಿಕ್ ಹಾಕ್ತಾ ಇದ್ದೀರಾ, ನಿಮ್ಮಷ್ಟು ದೊಡ್ಡ ಶಿಖಾಮಣಿಗಳಿಲ್ಲ, ಅದು ಯಾವನ್ನು ಕಂಡು ಹಿಡಿದ್ನೋ ಪ್ಲಾಸ್ಟಿಕ್ ಹಾಕೋಕ್ಕೆ ಭೂಮಿಗೆ. ನೀವು ಇನ್ನಷ್ಟು ಭೂಮಿನಲ್ಲಿ ಹುಳಗಳನ್ನು ಉತ್ಪತ್ತಿ ಆಗೋದನ್ನು ತಾವೇ ಹಾಳು ಮಾಡೋದ್ರಿಂದ, ಗಿಡ ಮಧ್ಯದಲ್ಲಿ ಬರಲಿ, ಪ್ಲಾಸ್ಟಿಕ್ ಹಾಳೆಯಾಗಿ ಹೋಗಲಿ, ಪಕ್ಕದಲ್ಲಿ ಕಳೆ ಬರದೇ ಇರಲಿ ಅನ್ನೋ ಸೋಂಬೇರಿಗಳು ನೀವು. ಅದಕ್ಕೋಸ್ಕರ ಏನು ಮಾಡ್ತೀರಾ, ಮಧ್ಯ ಗಿಡ ಮಾತ್ರ ಬರಲಿ ಅಂತ ಪಕ್ಕದಲ್ಲಿರೋ ಭೂಮಿನೆಲ್ಲ ನೀವೇ ಹಾಳು ಮಾಡ್ತೀರಾ. ಸೊ ಇದು ರೈತರಿಗೆ ಬರ್ತಕ್ಕಂಥದ್ದು. ರೈತರು ರೈಟು ಜಗಳಾಡೋದು ಇವತ್ತೆಲ್ಲ ನೋಡಿದ್ರಲ್ಲ, ಹೆಗಲ್ ಮೇಲೆ ಟೋಲ್ ಹಾಕ್ಕೊಂಡಿರೋರು, ಯಾರ್ಯಾರು ಪುಡಾರಿಗಳಿದ್ರೆ ಅವರೆಲ್ಲ ಜರಿದಿದ್ದವರು ಇವತ್ತು ವಿಧಾನಸೌಧ ಹತ್ತೋರೆಲ್ಲ ರೈತರಲ್ಲ, ನಿಜವಾದ ರೈತ ಯಾರು ಗೊತ್ತಾ, ಕರ್ನಾಟಕದಲ್ಲಾಗಲಿ, ತಮಿಳ್ನಾಡಾಗಲಿ, ದಕ್ಷಿಣ ಭಾರತ ಆಗಲಿ, ಎಲ್ಲ ಕಡೆ ರೈತರು, ಯಾರು ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲು ಬರಲಿ, ಅವನು ಪಾಪ ಇವತ್ತು ಹೊಲದಲ್ಲೇ ಕೆಲಸ ಮಾಡ್ತಾನೆ, ಕಷ್ಟವೋ ಸುಖವೋ ಮರದ ಕೆಳಗೆ ಕೂತ್ಕೊತಾನೆ, ಬುತ್ತಿ ಎತ್ಕೊಂಡು ಊಟ ಮಾಡ್ತಾನೆ, ಅವನು ನಿಜವಾದ ರೈತ. ಅಂಥ ರೈತನಿಗೆ ಕರ್ಮಣ್ಯವಾಧಿಕಾರಸ್ಯ ಧರ್ಮೋ ರಕ್ಷತೆ ರಕ್ಷಿತ, ಅವನ ಧರ್ಮನ ಕಾಪಾಡ್ತಾನೆ. ಸೊ ಅದಕ್ಕೆ ಏನು ಮಾಡ್ತಾನೆ, ಒಂದು ಕಡೆ ಲಾಸ್ ಮಾಡಿದ್ರು ಇನ್ನೊಂದು ಕಡೆ ಲಾಭನ ಕೊಡ್ತಾನೆ, ಕೆಲವ್ರಿಗೆ ಅದಕ್ಕೆ ಅಡಿಕೆ ಹಾಕ್ಕೊಳಕ್ಕೆ ಬಿಡ್ತಾನೆ, ಕೆಲವ್ರಿಗೆ ವಿಶೇಷವಾಗಿರೋ ತೆಂಗು ಹಾಕ್ಕೊಳಕ್ಕೆ ಬಿಡ್ತಾನೆ, ಕೆಲವ್ರಿಗೆ ಜೀವನ ಚೆನ್ನಾಗಿ ನಡೆಸೋಕ್ಕೆ ರೈತಾಭ್ಯ ವರ್ಗ ಮಾಡ್ತಾರೆ. ಅದಕ್ಕೆ ಇವತ್ತೆಲ್ಲ ಜನಗಳನ್ನ ಭೂಮಿ ಜಾಸ್ತಿ ಮಾಡೋಕೆ ಏನು ಮಾಡಿದ್ದಾನೆ, ಎಲ್ಲ ಕಡೆ ನೋಡಿ, ಕುಜೆ ಏನೋ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿಯಶ್ಚಂದ ಮಂಗಳಂ ಪ್ರಣಮಾಮಿ. ಸೊ ಸಿಟಿ ಒಳಗೆಲ್ಲ ಏನು ಮಾಡಿದ್ದಾರೆ, ಪೂಜಾ ನಿನಗೆ ಗೊತ್ತಿಲ್ಲದೇನೆ ವೀಣ, ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಒಂದೊಂದು ಊರಾಗ ಹೋಗ್ತಾರೆ. ಏನು ಮಾಡ್ತೀರಿ, ನಾನೊಂದು ಎರಡೆ ಎಕ್ಸ್ಟ್ರಾ ಎಸ್ಟೇಟ್ ಇರಲಿ, ನನಗೊಂದು ರೆಸಾರ್ಟ್ ಮಾಡ್ಕೊಳ್ಳೋಣ, ಮೆತ್ತೆ ಭೂಮಿ, ಎಲ್ಲರೂ ಭೂಮಿಗೆ ಇನ್ವೆಸ್ಟ್ ಮಾಡ್ತೀರ. ಸೊ ಗೊತ್ತಿಲ್ಲದೇ ಭೂಮಿಗೆ ಇನ್ವೆಸ್ಟ್ ಮಾಡ್ತೀರಿ, ಬರೀ ಭೂಮಿ ಇರಬಾರ್ದು, ಚೆನ್ನಾಗಿರೋ ಭೂಮಿ ಮಾಡ್ಕೊಳ್ಳೋಣ, ಒಳ್ಳೆ ತರಕಾರಿ ಹಾಕೊತಾರೆ, ಹಣ್ಣು ಹಾಕೊತಾರೆ, ಅವರವರೇ ರೆವೆಲ್ಟ್ ಮಾಡ್ತೀರಿ. ಸೊ ದಯವಿಟ್ಟು ನೀವೆಲ್ಲ ನಿಮ್ಮ ನಿಮ್ಮ ಜಾಗನ ಮಾರ್ಕೊಂಡು ಬೇರೆಯವ್ರ ಹತ್ರ ಮತ್ತೆ ಕೆಲಸ ಮಾಡೋ ಬದಲು 2 ಎಕರೆ ನೀವೇ ಇಟ್ಕೊಳ್ಳಿ, ಲಕ್ಷ್ಮಿಯಾಗಿರಿ. ಒಂದಷ್ಟು ಜನ ಹಳ್ಳಿಯವರು ಎಷ್ಟೋ ಜನ, ದಯವಿಟ್ಟು ನಿಮ್ಮ ನಿಮ್ಮ ಭೂಮಿನ ಮಾರ್ಕೋಬೇಡಿ, ಕಷ್ಟವೋ ಸುಖ ಅಲ್ಲಿರಿ, ನೇಣಾಕೊಳಕ್ಕೆ ಹೋಗ್ಬೇಡಿ, ಸಹಾಯಕ್ಕೆ ಹೋಗ್ಬೇಡಿ. ಪರಿವರ್ತನೆ ಅಯ್ಯೋ ಹೋದ್ರೆ ಹೋಯ್ತು, ಅವ್ನು ಯಾವನೋ ಸಾಲ ತೀರಿಸಿದರೆ ಬಂದು ಸಾಲ ನೋಡಪ್ಪ, ಇದ್ರೆ ಕೊಡ್ತೀನಿ ಇಲ್ದರೆ ಇಲ್ಲ. ಕುಡಿಬೇಡಿ ದೆರೆದವ್ರು ತಂದು, ನೀವೆಲ್ಲ ಬಂದು ಏನು ಮಾಡ್ತೀರಾ ಗೊತ್ತಾ, ಲಾಭ ಸಂಪಾದನೆ ಮಾಡ್ತೀರಾ, ಕುಡಿದು ಬಿಡ್ತೀರಾ. ಆ ಕುಡಿಯೋದನ್ನು ಮಾಡಬಾರ್ದು. ಅದಕ್ಕೆ ಹೇಳೋದು, ಯಾರ್ಯಾರು ಕುಡಿತಾ ಇದ್ದೀರಾ ದಯವಿಟ್ಟು, ಅವತ್ತು ನಾನು ಇವತ್ತೇ ವೀಣಂಗೆ ಅದೇ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಯಾರ್ಯಾರು ಕುಡಿಯೋಕ್ಕೆ ರೆಡಿಯಾಗಿದ್ದೀರೋ, ನೀನು ವಾಪಸ್ ಮಕರಕ್ಕೆ ಬಂದೇನೆ,
ಮೀನದಿಂದ ಮೇಷಕ್ಕೆ ಹೋಗೋದ್ರೊಳಗೆ ನೀವೇನಾದರೂ ಕಾಲಿಟ್ಟು ದಯವಿಟ್ಟು ಕ್ಷಮಿಸು ಶನೇಶ್ವರ, ನಾನು ಕುಡಿಯೋದು ಬಿಡ್ತಾ ಇದ್ದೀನಿ. ಎಲ್ಲರೂ ಡಾಕ್ಟರ್ ಬ್ರ್ಯಾಂದಿ ಅಂತ ಸ್ವಲ್ಪ ಸ್ವಲ್ಪ ಜ್ವರ ಬಂದರೆ ಇಷ್ಟು ಕುಡಿಯೋರು, ಚಳಿಗಾಲನ ಒಂದಿಷ್ಟು ಕುಡಿಯೋರು, ಅದು ಮರ್ಕೇರಲ್ಲ ಏನು ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರು ಸೇರಿಸ್ಕೊಂಡು ಚೇರ್ಸ್ ಅಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಕುಡಿತಾರೆ. ಸ್ವಲ್ಪ ಕುಡೀರಿ, ಕುಡಿಯೋದನ್ನು ಬಗ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿನೇ ಮಲ್ಕೊಂಡು ಟೈಟಾಗಿ ಬಿದ್ದುಕೊಳ್ಳೋದು. ಹಾಗೆಲ್ಲ ಮಾಡೋದ್ರಿಂದ ಏನು ಮಾಡಿದ್ದಾನೆ ಶನಿ, ಕುಡಿಯೋದು ಬೆಳೆಸ್ಬೇಕು. ನೀವು ಯಾವ ರೀತಿ ಯಾರ್ಯಾರು ಕುಡ್ಕೊಂಡೆ ಬೆರೆದವರಿದ್ದೀರಾ, ಹುಡುಗರಿಗಿಂತ ಹುಡುಗಿರು ಜಾಸ್ತಿ ಕುಡಿತಾ ಇದ್ದೀರಿ ಇವತ್ತಿಗೆ. ನೀವೆಲ್ಲರೂ ಫೋಟೋಲ್ ಬರೋದು ಶಿವನ್ ಮೇಲೆ ಆಣೆ ಸತ್ಯ ಬರೆದಿಟ್ಕೊಳ್ಳಿ. ಅದಕ್ಕೆ ಆ ಕುಡಿಯೋದನ್ನು ಬಿಟ್ಟು ಸಿಗರೇಟ್ ಸೇದೋದನ್ನು ಕಮ್ಮಿ ಮಾಡಿ. ಲಿವರ್ ಅಂದರೆ ಏನೋ, ಕುಜ ರಾವ್ ಇಬ್ಬರು ಲಿವರ್, ಅದಾದಮೇಲೆ ಲಂಗ್ಸ್, ಕುಜನ ಜಾಗ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸಿಗರೇಟ್ ಸೇತಾ ಇದ್ದೀರಾ, 10 ಪ್ಯಾಕೆಟ್ ಸೇತಾ ಇರೋನು ಎರಡಕ್ಕೆ ಬನ್ನಿ, ಸಡನ್ನಾಗಿ ಬಿಡಬೇಡಿ, ನೆಗೆದು ಬಿದ್ದೋಗ್ತೀರಾ ಬೇಗ ಬೆಳಗ್ಗೆ ಎದ್ದು. ನಿಧಾನಕ್ಕೆ ಬಾಟ್ಲಿಂದ ಅರ್ಧಕ್ಕೆ ಬಂದು ಕ್ವಾರ್ಟರ್ಗೆ ಬಂದು ನಿಧಾನಕ್ಕೆ ನಿಲ್ಲಿಸಿ. ಯಾಕೆ ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಈ ಥರ ಸ್ಪಷ್ಟವಾಗಿ ಹೇಳಲ್ಲ, ನಾಳೆ ಸತ್ತ ಮೇಲೆ ಫೋಟೋ ಹಾಕ್ಕೊಂಡು ಅಳಬದ್ಲು ಅಬ್ಬಾಡ ಸದ್ಯ ಗುರುಗಳು ಕಾಪಾಡಿದ್ರು ಬದುಕಿದ್ರು ಅಂತ ಹೇಳ್ಕೊಳ್ಳಿ. ನಿಮ್ಗೆ ಹೆಂಡತಿ ಕಾಯ್ತಾ ಇದ್ದಾಳೆ, ಮಕ್ಕಳು ಕಾಯ್ತಾ ಇರ್ತಾರೆ, ಸಹೋದರ ಸಹೋದರಿ ಕಾಯ್ತಿರಾಳೆ, ಅಕಸ್ಮಾತ್ ಅವಳನ್ನ ಇಟ್ಕೊಂಡಿರ್ತಾರೆ, ಅವಳು ಪಾಪ ಕಾಯ್ತಿರ್ತಾಳೆ ದುಡ್ಡುಗೋಸ್ಕರ. ಎಲ್ಲರೂ ರೆಡಿಯಾಗಿರ್ತಕ್ಕಂಥ ಅವಕಾಶನ ಇನ್ನು ಮೇಲೆ ಒಳ್ಳೇದು ಮಾಡಿ. ಶನಿ ಶನಿ ವಕ್ರಿ ಆಗ್ತಾನೆ ಅಂತ ಅಲ್ಲ, ಸಾಮಾನ್ಯವಾಗಿ ಇಂತಹ ಅಭ್ಯಾಸ ದುರಭ್ಯಾಸಗಳು ಬೇಡ ಅನ್ನುವಂತಹ ಸಂದೇಶ ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾತನಾಡ್ತೀನಿ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.